ಹಲೋ ಫ್ರೆಂಡ್ಸ್, ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಚಾನಲ್ಗೆ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಸಿ ಎಸ್ ಐ ಆರಿಂದ ವಾಕ್ ಇನ್ ಇಂಟರ್ವ್ಯೂ ಕಾನ್ಫರ್ಮ್ ಆಗಿದೆ, ಇದರ ಬಗ್ಗೆ ನಾನು ಫುಲ್ ಡೀಟೇಲ್ಸನ್ನು ಕೊಡ್ತೀನಿ. ಫ್ರೆಂಡ್ಸ್, ಇದಕ್ಕೆ ಕ್ವಾಲಿಫಿಕೇಷನ್ನು ಮಾಸ್ಟರ್ ಡಿಗ್ರಿ ಆಗಿರಬೇಕು ಅಥವಾ ಎಮ್ ಟೆಕ್ ಆಗಿರಬೇಕು. ಮಾಸ್ಟರ್ ಡಿಗ್ರಿ, ಎಮ್ ಟೆಕ್ ಆಗಿರಬೇಕು ಅಥವಾ ಎಮ್ ಎಸ್ ಸಿ ಆಗಿರಬೇಕು, ಇವರು ಅಟೆಂಡ್ ಮಾಡ್ಬೋದು. ನೋಡಿ, ಕೌನ್ಸಿಲ್ ಆಫ್ ಸೈಂಟಿಸ್ಟ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಡಿಪಾರ್ಟ್ಮೆಂಟಿನ ಕಾಲಾಗಿರುವಂಥ ಬೆಂಗಳೂರು ರೀಜನ್ಗೆ ವಾಕ್ ಇನ್ ಇಂಟರ್ವ್ಯೂ ಇದೆ. ವೆನ್ಯೂ ಮತ್ತು ಯಾವಾಗ ಅಟೆಂಡ್ ಮಾಡೋದು, ಏನು ಕ್ವಾಲಿಫಿಕೇಷನ್ ಬೇಕು, ಸ್ಯಾಲ್ರಿ ಏನು, ಜಾಬ್ ಡಿಸ್ಕ್ರಿಪ್ಷನ್ ಏನು, ಫುಲ್ಲು ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಜಾಬ್ ಪ್ರೊಫೈಲ್, ಜಾಬ್ ಯಾವ ಪೋಸ್ಟ್ ಇದೆ ಅಂದರೆ ಜೂನಿಯರ್ ರಿಸರ್ಚ್ ಫೆಲೋ ಪೋಸ್ಟು ಫ್ರೆಂಡ್ಸ್. 25,000 ಪರ್ ಮಂತ್ ನಿಮಗೆ ಸ್ಯಾಲ್ರಿ ಇರುತ್ತೆ, ಪ್ಲಸ್ ಹೌಸ್ ರೆಂಟ್ ಅಲೌನ್ಸು ಕೂಡ ನಿಮಗಿರುತ್ತೆ. ಏಜ್ ಲಿಮಿಟ್ ಬಂದು 28 ವರ್ಷ. ಎಸ್ ಸಿ ಎಸ್ ಟಿ ಮತ್ತು ಹೋಮೆನ್ಸ್ ಓ ಬಿ ಸಿ ಕ್ಯಾಂಡಿಡೇಟ್ಗೆ ಆ್ಯಸ್ ಪರ್ ದಿ ಗೌರ್ಮೆಂಟ್ ರೂಲ್ 5 ಇಯರ್ ರಿಲ್ಯಾಕ್ಸೇಷನ್ ಇರುತ್ತೆ. ನೋಡಿ, ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ ಮಾಸ್ಟರ್ ಡಿಗ್ರಿ ಇನ್ ಬೇಸಿಕ್ ಸೈನ್ಸ್, ಫಿಸಿಕ್ಸ್, ಮೆಟ್ರೋಲಜಿ, ಅಟ್ಮಾಸ್ಫಿಯರಿಕ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್ ವಿತ್ ನೆಟ್ ಕ್ವಾಲಿಫಿಕೇಷನ್ ಆಗಿರಬೇಕು. ಅವರು ಅಟೆಂಡ್ ಮಾಡ್ಬೋದು ಈ ಒಂದು ಇಂಟರ್ವ್ಯೂನ. ಮಾಸ್ಟರ್ ಡಿಗ್ರಿ ಇನ್ ಬೇಸಿಕ್ ಸೈನ್ಸ್ ಆಗಿರೋರು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗಳಲ್ಲಿ ಆಗಿರಬೇಕು, ಅಥವಾ ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಆರ್ ಮಾಸ್ಟರ್ ಆಫ್ ಟೆಕ್ನಾಲಜಿ ಎಮ್ ಟೆಕ್ ಮಾಡಿರೋರು ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಆಗಿರಬೇಕು. ಎನ್ವಿರಾನ್ಮೆಂಟಲ್ ಸೈನ್ಸ್, ರಿಮೋಟಿಂಗ್ ಸೈನ್ಸ್, ಜಿಯೋ ಇನ್ಫಾರ್ಮೆಟಿಕ್, ನ್ಯಾಚುರಲ್ ರಿಸೋರ್ಸ್, ರಿನ್ಯೂವಬಲ್ ಎನರ್ಜಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಹೈಡ್ರೋಲಜಿ, ಇಷ್ಟು ಬ್ರ್ಯಾಂಚಸ್ಗಳಲ್ಲಿ ತಮಗೆ ಎಮ್ ಟೆಕ್ ಆಗಿದ್ದರೆ ನೀವು ಅಟೆಂಡನ್ನು ಮಾಡ್ಬೋದು ಫ್ರೆಂಡ್ಸ್. ಅಥವಾ ಎಮ್ ಎಸ್ ಸಿ ಇನ್ ಅಗ್ರಿಕಲ್ಚರ್ ಆಗಿದ್ದರೂ ಕೂಡ ನೀವು ಇಂಟರ್ವ್ಯೂ ಅಟೆಂಡನ್ನು ಮಾಡ್ಬೋದು. ನೋಡಿ, ನಾಲೆಡ್ಜ್ ಬಂದು ನಿಮಗೆ ಯಾವುದಾದ್ರು ಪ್ರೋಗ್ರಾಮಿಂಗ್ ನಾಲೆಡ್ಜ್ ಇರಬೇಕು, ಪ್ರೋಗ್ರಾಮಿಂಗ್ ನಾಲೆಜ್ ಆಫ್ ಜಿ ಐ ಎಸ್, ENV ಪ್ರೋಗ್ರಾಮಿಂಗ್, ಕ್ರಾಪ್ ಮಾಡ್ಲಿಂಗ್, ಪ್ರೋಗ್ರಾಮಿಂಗ್ ಇನ್ ಫೋರ್ಟಾನ್, C++, ಜಾವಾ ಆರ್ ಪೈಥಾನ್, ಇಷ್ಟು ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಿದ್ದರೆ ನಿಮಗೆ ಪ್ರಿಫ್ರೆನ್ಸ್ ಸಿಗುತ್ತೆ. ಇನ್ನು ಗೊತ್ತಿಲ್ಲ ಅಂದರೂ ಕೂಡ ನೀವು ಅಟೆಂಡನ್ನು ಮಾಡ್ಬೋದು, ಯಾಕಂದರೆ ಸೆಲೆಕ್ಷನ್ ನಿಮಗೂ ಕೂಡ ಆಗ್ಬೋದು ಫ್ರೆಂಡ್ಸ್. ನೋಡಿ, ಜಾಬ್ ಡಿಸ್ಕ್ರಿಪ್ಷನ್ ಬಂದು ನಿಮಗೆ ಇಮೇಜ್ ಪ್ರೊಸೆಸಿಂಗ್, ಡಾಟಾ ಮಾಡ್ಲಿಂಗ್, ಡಾಟಾ ಅನಾಲಿಸಿಸ್ ಜಾಬ್ ಪ್ರೊಫೈಲ್ ಇರುತ್ತೆ. ಮತ್ತು ನೀವು ಸೆಲೆಕ್ಟೆಡ್ ಆದ ನಂತರ ನೀವು ಸರ್ವೆಗೆ ಹಿಮಾಲಯನ್ಗೆ ಹೋಗಬೇಕಾಗತ್ತೆ. ಅಲ್ಲೂ ನೀವು ಡಾಟಾ ಕಲೆಕ್ಷನ್ ಮಾಡಿ 1 ಇಯರಲ್ಲಿ ನಿಮಗೆ ಟೆಂಪ್ರರಿ ಪೋಸ್ಟ್ ಇದೆ, ಇದು ಪರ್ಮನೆಂಟ್ ಪೋಸ್ಟ್ ಅಲ್ಲ. 1 ಇಯರ್ವರೆಗೂ ನಿಮಗೆ ಟೆಂಪ್ರರಿ ಸೆಲೆಕ್ಷನ್ ಮಾಡಿರ್ತಾರೆ. ಮತ್ತು ಹಿಮಾಲಯದಲ್ಲಿ ನೀವು ಹೋಗಿ ಅಲ್ಲಿಂದ ಡಾಟಾ ಕಲೆಕ್ಷನ್ ಮಾಡ್ಕೊಂಬರ್ಬೇಕಾಗತ್ತೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಷ್ಟ ಇದ್ದರೂ ಹೋಗಿ ಅಟೆಂಡ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ನೀವೆ ಇಂಟರ್ವ್ಯೂ ಡೇಟ್ ಬಂದು 19 ಡಿಸೆಂಬರ್ 2018 ಇರುತ್ತೆ. 8:30 to 9:30 ನಿಮಗೆ ಟೈಮಿಂಗ್ಸ್ ಇರುತ್ತೆ. ಅಷ್ಟರೊಳಗಡೆ ನೀವು ಹೋಗಿರಬೇಕಾಗತ್ತೆ. 9:30 ಆದಮೇಲೆ ನಿಮಗೆ ಇಂಟರ್ವ್ಯೂಗಳು ನಡೆಯುತ್ತೆ, ಅದನ್ನು ಕೂಡ ಹೇಳಿದರೆ 9:30 ಆದ ನಂತರ ನಿಮಗೆ ಅಲೋ ಮಾಡೋದಿಲ್ಲ, ಅದನ್ನು ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ನಿಮಗೆ ಏನೇನು ತಗೊಂಡು ಹೋಗಬೇಕು ಅಂದರೆ ಡೆಲ್ಲಿ ಫೀಲ್ಡ್ ಅಪ್ಲಿಕೇಶನ್ ಇದು ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ, www.csir4pi.in ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ವೆಬ್ಸೈಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಭ್ಯ ಇರುತ್ತೆ. ಸರ್ವರ್ ಬ್ಯುಸಿ ಇರೋದ್ರಿಂದ ನಿಮಗೆ ಅಪ್ಲಿಕೇಶನ್ ಡೈರೆಕ್ಟಾಗಿ ಕಳಿಸಿಲ್ಲ. ವಿತಿನ್ 24 ಅವರ್ಸಲ್ಲಿ ಸರ್ವರ್ ಸರಿ ಹೋಗ್ಬೋದು. ಅಷ್ಟರಲ್ಲಿ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಸಿಗುತ್ತೆ, ಡಿಸ್ಕ್ರಿಪ್ಷನಿಂದ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಗ್ಬೇಕು, ಒಂದು ಫೋಟೋ ಐ ಡಿ ಪ್ರೂಫ್ ತೊಗೊಂಡೋಗ್ಬೇಕು. ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್, SSLC ಮಾರ್ಕ್ಸ್ಕಾರ್ಡ್, ನಿಮ್ಮ ಕ್ವಾಲಿಫಿಕೇಷನ್, ಕಾನ್ವೊಕೇಷನ್ ಡಿಗ್ರಿ ಸರ್ಟಿಫಿಕೇಟ್, SC ST ಇದ್ರೆ ಕ್ಯಾಟಗರಿ ಸರ್ಟಿಫಿಕೇಟ್. ಮತ್ತು ನೋಡಿ, ಫೈನಲ್ ಇಯರ್ ಸ್ಟೂಡೆಂಟ್ಗೆ ಈ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇಲ್ಲ ಫ್ರೆಂಡ್ಸ್. ಮತ್ತು ಆ್ಯಸ್ ಪರ್ ಅವರಿಗೆ ನೆಸೆಸರಿ ಇದೆ, ರಿಟರ್ನ್ ಟೆಸ್ಟು ಕೂಡ ಕಂಡಕ್ಟ್ ಮಾಡ್ಕೋಬೋದು ಇಂಟರ್ವ್ಯೂ ಇದ್ದಿದ್ದ ದಿನ, ಅಥವಾ ಡೈರೆಕ್ಟಾಗಿ ಇಂಟರ್ವ್ಯೂನ ತೊಗೋಬೋದು. ಅದು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನೋಡಿ, ಜಾಬ್ ಬಂದು ನಿಮಗೆ ಇದು ಜಸ್ಟ್ ಟೆಂಪ್ರರಿ ಇದೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಒಂದು ಸಲ ಓದ್ತೀನಿ.
The above positions are purely temporary and on contract basis for the duration of project only. The contract may be terminated at any time by giving 1 month notice by either side. The applicant will have no claim implied or explicitly for the consideration against any CSIR post. ನೋಡಿ, ನಿಮಗೆ ಯಾವಾಗ ಬೇಕಾದ್ರೂ ಜಾಬ್ನ ಟರ್ಮಿನೇಟ್ ಮಾಡ್ಬೋದು. ಟೆಂಪ್ರರಿ ಸೆಲೆಕ್ಷನ್ ಆಗಿರೋದ್ರಿಂದ ಇಷ್ಟ ಇದ್ದವರು ಅಟೆಂಡ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಇದು ಇಂಟರ್ವ್ಯೂ ಪ್ಲೇಸ್ ಫ್ರೆಂಡ್ಸ್, ಒಂದ್ಸಲ ಓದ್ತೀನಿ ನೋಡಿ. NIL ಇಂಡಸ್ಟ್ರಿಯಲ್ ಇಂಟರ್ಫೇಸ್ ಬಿಲ್ಡಿಂಗ್, CSIR, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟ್ರಿ, ಓಲ್ಡ್ ಏರ್ಪೋರ್ಟ್ ರೋಡ್, ಕೋಡಿಹಳ್ಳಿ, ಬೆಂಗಳೂರು 560017. ಈ ಒಂದು ಪ್ಲೇಸ್ಗೆ ಹೋಗಿ ನೀವು ಇಂಟರ್ವ್ಯೂನ ಕೊಡ್ಬೋದು ಫ್ರೆಂಡ್ಸ್. ಡೇಟು ಹೇಳಿದ್ದೀನಿ, ಟೈಮ್ ಹೇಳಿದ್ದೀನಿ, ವಿತ್ ಪ್ಲೇಸು ಹೇಳಿದ್ದೀನಿ, ಕ್ವಾಲಿಫಿಕೇಷನ್ ಎಲ್ಲನೂ ಕೂಡ ಹೇಳಿದ್ದೀನಿ. ಸೊ ಫುಲ್ ಡೀಟೇಲ್ಸ್ ಈ ಒಂದು ಇಂಟರ್ವ್ಯೂ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟು. ನೋಡಿ, ನಿಮಗೆ ಮಿಕ್ಕಿದಿನ ಜಾಬ್ ನೋಟಿಫಿಕೇಷನ್ಸ್ಗಳು, BCOM ಎನಿ ಡಿಗ್ರಿ ಆಗಲಿ, PUC 10th ಎನಿ ಜಾಬ್ ನೋಟಿಫಿಕೇಷನ್ಗಳು ಬೇಕಂದರೆ ನೀವು ಡಿಸ್ಕ್ರಿಪ್ಷನ್ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ಕರ್ನಾಟಕದಲ್ಲಿ ಕಾಲ್ ಮಾಡಿರೋಂಥ ಎಲ್ಲ ಜಾಬ್ಗಳಿಗೂ ನಾನು ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೀಟೇಲ್ಸನ್ನು ತಗೋಬೋದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಈ ವಿಡಿಯೋ ಲೈಕ್ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.